ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬಂದು ಬಾಗಲಕೋಟೆಯಿಂದ ಒಂದು ಪ್ರೊಫೈಲ್ ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್ ನೋಡಿ, ಇವರ ಹೆಸರು ಮೀನಾಕ್ಷಿ ಅಂತೇಳಿ, ಹಾಗೆಯೇ ಊರು ಬಾಗಲಕೋಟೆ ಹತ್ತಿರ ಒಂದು ಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 37ರ ಒಂದು ಪ್ರಾಯ, ಇವರ ಒಂದು ಕಂಪ್ಲೀಟ್ ಕೂಡ ಆಗಿರುತ್ತೆ. ಇವರ ಒಂದು ಸಮಸ್ಯೆ ಈ ಥರ ಇದೆ ಅಂತ ಹೇಳ್ಕೊಂಡಿದ್ದಾರೆ. ತುಂಬ ಚಟ ಬಂದಿದೆ ಅಂದರೂ ಕೂಡ ಯಜಮಾನ ಸುಖ ಪಡಿಸುತ್ತಿಲ್ಲ ಅಂತೇಳಿ ಗಂಡನ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಬೈಕಿ ನೋಡೋದಾದರೆ, ನನಗೆ ದಿನದಲ್ಲಿ ಕನಿಷ್ಠ ಅಂದರೂ ಕೂಡ 3 ಬಾರಿ ತೂತು ಕೇಯಿಸಿಕೊಳ್ಳುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವ್ರದ್ದು ಒಂದು ಆಸ್ತಿ ಕೂಡ ಇದೆ, ಅದು 32x145 ಒಂದು ಸ್ಕ್ವೇರ್ ಫೀಟಲ್ಲಿ ಒಂದು ಹೋಮ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಲಿ ಒಂದು 10 ಎಕರೆ ಒಂದು ಅಗ್ರಿಕಲ್ಚರ್ ಒಂದು ಲ್ಯಾಂಡ್ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ನ ಕಳಿಸ್ಲಿಕ್ಕೆ ಮೇನ್ ಒಂದು ಕಾರಣ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇಂತಹ ಒಂದು ಸಮಯದಲ್ಲಿ ಮಾತ್ರ ಗಂಡ ಕೇಯ್ತಾನೆ ಅಷ್ಟೇ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡನಿಂದ ಒಂದು ತುಂಬಾ ಒಂದು ಬಯಕೆ ಇರುತ್ತೆ, ಆದರೆ ಒಮ್ಮೆ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಯಜಮಾನ ಕುಡಿದಾಗ ಮಾತ್ರ ತುಂಬಾ ಒಂದು ಭಯ ಕೂಡ ಆಗುತ್ತೆ. ಯಾಕಂದರೆ ನಿಶೆಯಲ್ಲೇ ಹೇಗೆಲ್ಲ ಒಂದು ಸಿಕ್ತೀನೋ ಆ ಒಂದು ಸ್ಟೆಪ್ಪಲ್ಲಿ ಕಿರುಚಾಡಿದರೂ ಕೂಡ ಬಿಡಲ್ಲ, ಹಾಗೆ ಕೇಳ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದರ ಜೊತೆಯಲ್ಲಿ, ನನಗೆ ದಿನಾಲೂ ಒಂದು ಊಟದ ಬಯಕೆ ಆಗುತ್ತೆ, ಅದನ್ನು ಹೇಳಿದರೆ ತಲೆಗೆ ಹಾಕ್ಕೊಳ್ಳಲ್ಲ, ಅದಕ್ಕಾಗಿ ಒಬ್ಬರು ಬೇಕಾಗಿದ್ದಾರೆ ಅಂತೇಳಿ ಈ ಒಂದು ಡೀಟೇಲ್ಸ್ ಕೂಡ ಶೇರ್ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ನೋಡೋಕೆ ಹೀಗಿದ್ದರೆ ಮಾತ್ರ ನಾನು ಬರಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಳ್ಳಿ ಹುಡುಗ ಆದರೂ ಕೂಡ ನಡೆಯುತ್ತೆ, ಹೌದು ನೋಡೋಕೆ ಕಪ್ಪಾಗಿದ್ದರೂ ಕೂಡ ನಡೆಯುತ್ತೆ, ಬಟ್ ಒಳ್ಳೆ ಕೆಲಸಕ್ಕೆ ಸಹಾಯ ಕೂಡ ಮಾಡಬೇಕು. ಹಾಗೆಯೇ ಆರೋಗ್ಯದ ಬಗ್ಗೆ ತುಂಬಾ ಒಂದು ಕಾಳಜಿ ಮಾಡುವಂಥ ವ್ಯಕ್ತಿ ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಯಾವುದೇ ಒಂದು ಚಟಗಳು ಇದ್ದರೂ ಕೂಡ ಪರವಾಗಿಲ್ಲ, ಕುಡಿತದ ಒಂದು ಚಟ ಮಾತ್ರ ಇರಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಅದು ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಜಾಸ್ತಿ ಒಂದು ಸಮಯ ಕೊಡುವಂಥ ಗಂಡು ಆಗಿದ್ದರೆ ಮಾತ್ರ ಈ ಒಂದು ವಿಳಾಸಕ್ಕೆ ಬನ್ನಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಇವರ ಹತ್ರ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಕಾರ್ ಕೂಡ ಇದೆ, ಅದು 2023 ಒಂದು ಮಾಡೆಲ್ ವೋಲ್ಸ್ವಾಗನ್ ಒಂದು ವಿರ್ಟಸ್ ಅಂತೇಳಿ ಒಂದು ಕಾರ್ ಕೂಡ ಇದೆ. ಆ ಒಂದು ಕಾರ್ನ ಒಂದು ಫೀಚರ್ಸ್ ನೋಡೋದಾದರೆ ಫ್ರೆಂಡ್ಸ್, ಇದೇನು ನೋಡ್ತಿದ್ರಲ್ಲ, ಇದು ಕಾರ್ನ ಒಂದು ಫ್ರಂಟ್ ಇಮೇಜ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದರ ಒಂದು ಟಾಪ್ ಅಂಡ್ ಮಾಡಲು ನೋಡಲಿಕ್ಕೆ ಹೋದರೆ ಒಂದು 19 ಲ್ಯಾಕ್ ತನಕ ಇದೆ, ಮತ್ತು ಬೇಸಿಕ್ ಮಾಡಲು ಒಂದು 11 ಲ್ಯಾಕ್ ಒಂದು 48,000 ತನಕ ಇದರ ಒಂದು ಎಕ್ಸ್ ಶೋರೂಮ್ನ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಕಾರ್ನ ಒಂದು ಮೈಲೇಜ್ ನೋಡಲಿಕ್ಕೆ ಹೋದರೆ ಒಂದು 18-20 ಕಿಲೋಮೀಟರ್ ತನಕ ಪರ್ ಒಂದು ಲೀಟರ್ಗೆ ಕೊಡುತ್ತಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಕ್ಯಾಪಬಿಲಿಟಿ ಒಂದು 999 ಒಂದು CCಯಿಂದ ಹಿಡಿದು 1498 CC ತನಕ ಇದರ ಒಂದು ಪವರ್ ಕೂಡ ಇಂಜಿನ್ ಪವರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೇಫ್ಟಿ ಪರ್ಪಸಲ್ಲಿ ಆಲ್ಮೋಸ್ಟ್ ಇದು ಗ್ಲೋಬಲಿ ಒಂದು 5 ಸ್ಟಾರ್ನ ಕೂಡ ಪಡೆದಿದೆ, ಮತ್ತು ಪೆಟ್ರೋಲ್ ಮಾಡೆಲ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ನೋಡಲಿಕ್ಕೆ ಹೋದರೆ ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಎರಡು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟಿಂಗ್ ಒಂದು ಕ್ಯಾಪಬಿಲಿಟಿ 5 ಪರ್ಸನ್ಸ್ ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಮತ್ತು ಇದರಲ್ಲಿ ಅಡಿಷ್ನಲ್ ಫೀಚರ್ಸ್ ನೋಡಿಕೋದ್ರೆ ಒಂದು ವೆಂಟಿಲೇಷನ್ ಫ್ರಂಟ್ ಸೀಟಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ, ಮತ್ತು ಸನ್ ರೂಫ್ ಮತ್ತು ವೈರ್ಲೆಸ್ ಚಾರ್ಜರ್ಸ್ ಕೂಡ ಇರುತ್ತೆ, ಮತ್ತು 10 ಇಂಚ್ನ ಒಂದು ಟಚ್ ಸ್ಕ್ರೀನು ಒಂದು ಇಂಟಿಮೆಂಟ್ ಇದೆ ಅಂತೇಳಿ ಮಾಹಿತಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲಿಕ್ಕೋದ್ರೆ ಫ್ರೆಂಡ್ಸ್, ಅದರಲ್ಲಿ ಆಲ್ಮೋಸ್ಟ್ ಇದು ಫ್ರಂಟ್ ಒಂದು ಡ್ಯಾಶ್ಬೋರ್ಡ್ ಕೂಡ ಹೀಗಿದೆ, ಮತ್ತು ಸೀಟಿಂಗ್ ಕೂಡ ಈ ರೀತಿ ಕುತ್ಕೊಳ್ಳೋದು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ತುಂಬಾ ಒಂದು ಫೀಚರ್ಸ್ ಕೂಡ ಇದೆ, ಆಲ್ಮೋಸ್ಟ್ ಇದರಲ್ಲಿ ಒಂದು 8 ಒಂದು ಇದು ಡಿಜಿಟಲ್ ಒಂದು ಇದು ಕೂಡ ಇದೆ ಅಂತ ಹೇಳ್ಕೊಂಡಿದೆ, ಮತ್ತು 6 ಇಯರ್ಬ್ಯಾಗ್ ಕೂಡ ಇದೆ, ಮತ್ತು ಆಲ್ಮೋಸ್ಟ್ ಇದೆಲ್ಲ ಕೂಡ ಒಂದು ಫೀಚರ್ಸ್ ಕೂಡ ಹೌದು ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.